ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಗೆ ಒಂದು ಹೊಸ ಒಂದು ಪಾಲಿಸಿ ಬಂದು ಆ್ಯಡ್ ಆಗಿದೆ. ಇನ್ನು ಮುಂದೆ ನೀವು ಈ ಥರ ವೀಡಿಯೋಸ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಆಯಿತಾ? ಸೊ ಅದೇನು ಪಾಲಿಸಿ ಬಂದು ಆ್ಯಡ್ ಆಗಿದೆ ಅನ್ನೋದೆಲ್ಲ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ನ ಮಾಡಿ, ಆಯ್ತಾ? ಲೈಕು ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಗೈಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ ಒಳಗಡೆ ಒಂದು ಹೊಸ ಒಂದು ಪಾಲಿಸಿನ ಯೂಟ್ಯೂಬ್ ಅವರು ಇವಾಗ ಆ್ಯಡ್ ಮಾಡ್ಕೊಂಡಿದ್ದಾರೆ, ಆಯಿತಾ? ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಅಂತಂದರೆ ನಿಮ್ಗೆ ಗೊತ್ತಿರೋದೆ, ಯೂಟ್ಯೂಬಲ್ಲಿ ಅದು ನಮಗೆ ಒಂದು ಫೀಚರ್, ಅದರಿಂದ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ಆಯಿತಾ? ಸೊ ಅದಕ್ಕೆ ನೀವು ದುಡ್ಡು ಮಾಡಬೇಕು ಅಂತಂದರೆ ಇಷ್ಟು ಸಬ್ಸ್ಕ್ರೈಬರ್ಸ್, ಇಷ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಅದಾದಮೇಲೆ ನೀವು ದುಡ್ಡು ಮಾಡ್ಬೋದು. ಈ ಒಂದು ಪಾಲಿಸಿಗೆ ಒಂದು ಹೊಸ ಒಂದು ಪಾಲಿಸಿನ ಆ್ಯಡ್ ಅಪ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಕೊಟ್ಟಿದ್ದಾರೆ ಅಲ್ಲಿ ನೋಟಿಫಿಕೇಶನ್. ಇವಾಗ ಹೊಸದಾಗಿ ಇದು ಬಂದಿರುವಂಥದ್ದು, ಇನ್ನೂ ಯಾರು ಹೇಳಿಲ್ಲ. ಸೊ ಹಾಗಾಗಿ ಇಂಪಾರ್ಟೆಂಟು, ಆಯಿತಾ? ಸೊ ವೆನ್ ಯು ಯೂಸ್ ಮ್ಯೂಸಿಕ್ ಜನರೇಟೆಡ್ ಬೈ ಡ್ರೀಮ್ ಟ್ರ್ಯಾಕ್ ಇನ್ ಎ ಲಾಂಗ್ ಫಾರ್ಮ್ ವಿಡಿಯೋ, ಯುವರ್ ವಿಡಿಯೋ ವಾಂಟ್ ಬಿ ಮಾನಿಟೈಸ್ಡ್ ವಿ ವೆ ಆ್ಯಡ್ಸ್ ಆರ್ ಸಬ್ಸ್ಕ್ರಿಪ್ಷನ್ ಬ್ರ್ಯಾಕೆಟಲ್ಲಿ ಯೂಟ್ಯೂಬ್ ಪ್ರೀಮಿಯಂ ಆರ್ ರೆವಿನ್ಯೂ ಶೇರ್ ಅಂತ ಕೊಟ್ಟಿದ್ದಾರೆ. ಏನಿದು, ಏನಕ್ಕೆ ಇದು ಕೊಟ್ಟಿದ್ದಾರೆ? ಸೊ ಏನದು ಡ್ರೀಮ್ ಟ್ರ್ಯಾಕ್ ಅಂತಂದ್ರೆ ಏನು? ಇದು ತುಂಬ ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಲ್ಲ, ಆಯಿತಾ? ಬಟ್ ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ನೋಡಿ ನೋಡಿ, ನಮಗೆ AI ಆಪ್ಷನ್ ಕೊಟ್ಟಿದ್ದಾರೆ, ಆಯಿತಾ? ಸೊ ನಾವು AI ಇಂದ, ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ, ಸೊ ನಾವು ಇವಾಗ ಒಂದು ಮ್ಯೂಸಿಕ್ನ ನಾವು ಕ್ರಿಯೇಟ್ ಮಾಡ್ಬೋದು, ಅರ್ಥ ಆಯಿತಾ? ಸೊ ಯೂಟ್ಯೂಬಲ್ಲಿ ಇವಾಗ ನಾವೇ ಒಂದು ಮ್ಯೂಸಿಕ್ನ ಕ್ರಿಯೇಟ್ ಮಾಡಿ ಆ ಒಂದು ಮ್ಯೂಸಿಕ್ನ ನಾವು ಇಷ್ಟು ದಿನ ನಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನಾವು ಯೂಸ್ ಮಾಡ್ಬೋದಿತ್ತು. ಬಟ್ ಇನ್ನು ಮುಂದೆ ನಾವು ಅದನ್ನು ಮಾಡೋಂಗೆ ಇಲ್ಲ, ಮಾಡಿದ್ರೂ ಕೂಡ ಸೊ ಆ ಒಂದು ವೀಡಿಯೋಸ್ಗಳಿಗೆ ದುಡ್ಡು ಬರಲ್ಲ, ಅದನ್ನೇ ಅವರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವಲ್ಲಿ ನೋಡ್ಬೋದು, ಲಾಂಗ್ ಫಾರ್ಮ್ ವಿಡಿಯೋ ಅಂತಂದರೆ, ಲಾಂಗ್ ಫಾರ್ಮ್ ವಿಡಿಯೋ ಅಂತಂದರೆ ಅಬೌವ್ 1 ಮಿನಿಟ್, ಆಯಿತಾ? ಲೈಕ್ ಇವಾಗ 1 to 2 ಮಿನಿಟ್ಸ್, 3 ಮಿನಿಟ್ಸ್, ಇದೆಲ್ಲ ಏನಿರುತ್ತೆ, ಇದು ಒಂದು ಲಾಂಗ್ ವಿಡಿಯೋ, ಆಯಿತಾ? ಸೊ ಈ ಒಂದು ವೀಡಿಯೋಸ್ಗಳಲ್ಲಿ ನೀವು ಆ ಒಂದು ಮ್ಯೂಸಿಕ್ಸ್ಗಳನ್ನ ನೀವು ಲೈಕ್ ಡ್ರೀಮ್ ಟ್ರ್ಯಾಕನ್ನು ನೀವು ಯೂಸ್ ಮಾಡಿತ್ತು ಅಂತಂದರೆ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಲ್ಲ, ಆಯಿತಾ? ಸೊ ಹಾಗಾಗಿ ನಿಮ್ಗೆ ಅದು ಬರೋದಿಲ್ಲ, ಅದನ್ನೇ ಅವರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೀವೇನಾದರೂ ಶಾರ್ಟ್ಸ್ಗೆ ಯೂಸ್ ಮಾಡಿತ್ತು ಅಂತಂದರೆ, ಶಾರ್ಟ್ಸ್ಗೆ ಏನಾದರೂ ಯೂಸ್ ಮಾಡಿತ್ತು ಅಂತಂದರೆ ಸೊ ನಿಮಗೆ ರೆವಿನ್ಯೂ ಶೇರ್ ಅನ್ನುವಂಥ ಒಂದು ಆಪ್ಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದು ಕೂಡ 100% ಇಲ್ಲ, ಗ್ಯಾರಂಟಿ ಇಲ್ಲ, ಆಯಿತಾ? ಸೊ ಹಾಗಾಗಿ ನೀವೇನಾದರೂ ಡ್ರೀಮ್ ಟ್ರ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸಿಂಪಲ್ ನಿಮಗೆ ಆ ಒಂದು ವೀಡಿಯೋಸ್ಗಳಿಗೆ ದುಡ್ಡು ಬರಲ್ಲ. ಸೊ ಇದೇನು ಬರೋ ನನಗೆ ಇನ್ನೂ ಅರ್ಥ ಆಯ್ತಲ್ಲ, ನನಗೆ ಗೊತ್ತಾಯ್ತಲ್ಲ ಅಂತಂದರೆ ಶಿಸ್ತು, ಮ್ಯೂಸಿಕ್ ಏನು ಯೂಸ್ ಮಾಡಬೇಡಿ ವೀಡಿಯೋಗೆ, ಅರ್ಥ ಆಯಿತಾ? ಸೊ ಆವಾಗ ಎಲ್ಲ ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ರೆವಿನ್ಯೂ ಬರಬೇಕು ಅದು ನಿಮ್ಗೆ ಬಂದೇ ಬರುತ್ತೆ, ಇಲ್ಲಾಂತಂದರೆ ಸೊ ಏನು ಪ್ರಾಬ್ಲಮ್ ಆಗಲ್ಲ, ಓಕೆ? ಸೊ ಈ ಒಂದು ಅಪ್ಡೇಟ್ ಸದ್ಯಕ್ಕೆ ಈಗ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಲಿ ತಂದು ಆ್ಯಡ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇದು ಯಾರೂ ಯೂಸ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಯೂಸ್ ಮಾಡೋದಿದ್ರೆ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ವೀಡಿಯೋನು ಕೂಡ ಮಾಡಿದ್ದೀನಿ. ಸೊ ನೋಡಿ, ಓಕೆ? ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.